ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ ಸೋಮು. ನೀವು ನೋಡ್ತಾ ಇದ್ದೀರಾ ಸೋಲ್ಜರ್ ಸೋಮು ಕರ್ನಾಟಕ ಟೈಗರ್ ಚಾನಲ್ನ. ಇದುವರೆಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಯಾಕಂದ್ರೆ ನಾ ಹಾಕೋ ಎಲ್ಲ ಆರ್ಮಿ ರಿಲೇಟೆಡ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಆವಾಗಲೇ ನೀವು ಎಲ್ಲ ನಿಮಗೆ ಬೇಕಾದಂಥ ಆರ್ಮಿ ಏನೇನು ಸಂಬಂಧಪಟ್ಟ ವಿಡಿಯೋಗಳನ್ನು ನೀವು ನೋಡ್ಬೋದು. ಸ್ನೇಹಿತರೆ, ಇವತ್ತಿನ ದಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈಗ ನನ್ನ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ ಏನು ಇದಾರಲ್ಲ, ಅವರು ಒಂದಿಷ್ಟು ಕಾಮೆಂಟ್ಸ್ ಮಾಡಿದ್ರು ಆರ್ಮಿ ರಿಲೇಟೆಡ್ ಏನೇನು ಅವ್ರಿಗೆ ಏನು ಡೌಟ್ಸ್ ಇದಾವಲ್ಲ, ಅವೆಲ್ಲ ಡೌಟ್ಸ್ಗಳನ್ನ ಈ ವಿಡಿಯೋದಾಗ ಕ್ಲಿಯರ್ ಮಾಡೋಣ. ಆರ್ಮಿ ರನ್ನಿಂಗ್ ಫಿಸಿಕಲಿಗೆ ಸಂಬಂಧಪಟ್ಟ ಏನು ಕಾಮೆಂಟ್ಸ್ಗಳಿದ್ರೆ ಫಸ್ಟ್ಗೆ ಅವನ್ನ ನೋಡೋಣ. ಮೊದಲನೇದಾಗಿ ರನ್ನಿಂಗ್ ಮಾಡ್ಬೇಕಾದ್ರೆ ಶೂಸ್ ಹಾಕೋಬೇಕೋ ಅಥವಾ ಬೇಡ ಅಂತ ಒಂದಿಷ್ಟು ಜನ ಕೇಳಿದ್ದಾರೆ. ಶೂಸ್ ಹಾಕೊಂಡ್ರೆ ಓಡಿದ್ರೆ ರನ್ನಿಂಗ್ ಫಾಸ್ಟ್ ಆಗಿಬಿಡ್ತೀವೋ, ಶೂಸ್ ಹಾಕಲಾರ್ದೆ ಇದ್ರೆ ಫಾಸ್ಟ್ ಆಗಿಬಿಡ್ತೀವೋ ಅಂತ ಕೇಳಿದ್ದಾರೆ. ಆದರೆ ನಿಮ್ಮ ಚಾಯ್ಸ್ ಅದು, ನೀವು ಯಾವ ಥರ ಓಡ್ತೀರೋ ಅದ್ರ ಮೇಲೆ ನಿಮ್ಮ ಮೇಲೆ, ಅದಕ್ಕೇನು ಸಂಬಂಧ ಪಡೋದಿಲ್ಲ. ಇವು ಶೂಸ್ ಹಾಕೊಂಡು ಓಡೋರಿಗೆ ಪ್ರಾಕ್ಟೀಸ್ ಇದ್ರೆ ಶೂಸ್ ಹಾಕೊಳ್ರಿ. ಶೂಸ್ ಹಾಕದೇ ಇರೋರು ಈಗ ಹಳ್ಳಿ ಒಳಗೆಲ್ಲ ವಿಶೇಷ ಶೂಸ್ ಹಾಕಿ ಓಡೋದಿಲ್ಲ, ಹಂಗೆ ಬರಿಗಾಲಲ್ಲಿ ಓಡ್ತಾರೆ. ಆ ಥರ ಇದ್ರೆ ಹಳ್ಳಿಯವ್ರು ಇದ್ರೆ ನೀವು ಬರಿಗಾಲಲ್ಲೇ ಓಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಯಾರಿಗೆ ಬರಿಗಾಲಲ್ಲೇ ಓಡೋಕೆ ಪ್ರಾಬ್ಲಮ್ ಆಗತ್ತಂದ್ರೆ ಅವರು ಶೂಸ್ಗಳನ್ನ ಖರೀದಿ ಮಾಡ್ಕೋಬೋದು. ಶೂಸ್ಗಳಂದ್ರೆ ಎಲ್ಲ ಥರ ನಾನಾ ಥರ ರೀತಿ ಬರ್ತಾವೆ ಶೂಸ್ಗಳು, ಅದ್ರೊಳಗೆ ರನ್ನಿಂಗು ಯಾವ ಯೂಸ್ ಆಗ್ತಾವೆ, ರನ್ನಿಂಗ್ ಹಾಕ್ಕೊಂಡು ಓಡುವಂಥ ಶೂಸ್ಗಳು ಯಾವ ಅನ್ನೋದು ನಾನು ಲಿಂಕ್ ಕೊಟ್ಟಿರ್ತೇನೆ. ಅದ್ರ ಇದು ಅಮೆಝಾನ್ದ ಇದಾಯಿತು ಇಲ್ಲ ಫ್ಲಿಪ್ಕಾರ್ಟಿಂದ ಸಿಗ್ತಾವೆ. ಒಂದು 500-600 ರೂಪಾಯಿದ್ರೊಳಗೆ ಒಳ್ಳೆ ಕ್ವಾಲಿಟಿ ಇದ್ದ ಶೂಸ್ ಸಿಗ್ತಾವೆ, ರನ್ನಿಂಗ್ ಶೂಸ್. ಅಂದರೆ ಅದಕ್ಕೆ ಮ್ಯಾರಥಾನ್ ಕಂಪ್ನಿ ಅಂತ ಮ್ಯಾರಥಾನ್ ರನ್ನಿಂಗ್ ಓಡೋ ಶೂಸ್ಗಳಿದಾವೆ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಇಲ್ಲಿಗಂದ್ರೆ ನಾನು ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿರಿ, ವಾಟ್ಸಪ್ ನಂಬರ್ ನಾನು ನಿಮ್ಗೆ ಕೊಡ್ತೇನೆ. ಆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಅದ್ರೊಳಗೆ ನಾನು ಲಿಂಕ್ ಹಾಕ್ತೇನೆ. ಆ ಶೂಸ್ ಏನಿದಾವೆ ಒಳ್ಳೆ ಕ್ವಾಲಿಟಿ ಇದಾವೆ, ರನ್ನಿಂಗ್ ಓಡೋಕೆ ಬೆಟ್ರ್ ಚೆನ್ನಾಗಿದಾವೆ. ಸೇಗಾ ಕಂಪ್ನಿ ಏನಿದಾವೆ, ಸೇಗಾ ಕಂಪ್ನಿಯು 500-600 ರೂಪಾಯಿದಾಗ ಸಿಗುತ್ತಾವೆ. ಮತ್ತು ನೀವು ಒಳ್ಳೆ ಕ್ವಾಲಿಟಿ ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ಅಡಿಡಾಸ್ ಕಂಪ್ನಿ ಐತೆ, ಮತ್ತು ಲಯಾನ ಕಂಪ್ನಿ ಐತೆ, ಈ ಥರ ಇದಾವೆ ಒಳ್ಳೆ ಕ್ವಾಲಿಟಿ ಶೂಸ್ಗಳು. ಅವ್ನು ಹಾಕೋದ್ರಿಂದ ಯಾರು ಪ್ರಾಕ್ಟೀಸ್ ಇಲ್ಲಲ್ಲ, ಈ ಬರಿಗಾಲಲ್ಲೇ ನಡೆದು ಪ್ರಾಕ್ಟೀಸ್ ಇಲ್ಲ, ಅವರು ಯೂಸ್ ಮಾಡ್ಬೋದು. ಮತ್ತು ಯಾರು ಬರಿಗಾಲಲ್ಲೇ ಪ್ರಾಕ್ಟೀಸ್ ಮಾಡೋದು ಇದ್ರಂದರೆ ಅವರು ಬರಿಗಾಲನ ಓಡ್ಬೋದು, ಏನು ತೊಂದರೆ ಇಲ್ಲ. ಶೂಸ್ ಹಾಕ್ಕೊಂಡು ಅದಕ್ಕೇನು ವ್ಯತ್ಯಾಸ ಆಗೋದಿಲ್ಲ. ಶೂಸ್ ಹಾಕ್ಕೊಂಡು ಓಡಿದ್ರೆ ಫಾಸ್ಟಾಗಿ ಓಡ್ತೀವಿ, ಶೂಸ್ ಹಾಕ್ಲಾರ್ದೇ ಇದ್ರೆ ಫಾಸ್ಟಾಗಿ ಓಡ್ತೀವಿ. ನಿಮ್ಗೆ ಯಾವುದು ಪ್ರಾಕ್ಟೀಸ್ ಇರ್ತೈತೆ ಅದ್ರ ಮೇಲೆ ಡಿಪೆಂಡ್. ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೇನೆ, ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡಿರಿ, ಒಳ್ಳೆ ಕ್ವಾಲಿಟಿ ಇದಾವೆ. ಮತ್ತು ಡ್ರೆಸ್, ಎರಡನೇದಾಗಿ ಡ್ರೆಸ್, ಫುಲ್ ಪ್ಯಾಂಟ್ ಯಾರು ಹಾಕೋಬಿಡ್ರಿ ರನ್ನಿಂಗ್ ಓಡ್ತೀನಿ, ಯಾಕಂದ್ರೆ ಹಿಡಿದಿದೆ ಫುಲ್ ಪ್ಯಾಂಟ್ ಆಯ್ತು, ಫುಲ್ ಬಜು ಇದ್ದಿದ್ದು ಈ ಥರ ಹಾಕೊಂಡೆ. ಈ ಥರ ಡ್ರೆಸ್ಗಳನ್ನು ಯಾರು ಹಾಕ್ಕೊಡ್ರಿ. ಹಾಫ್ ಶರ್ಟ್ ಏನಿರ್ತಾವಲ್ಲ ಶರ್ಟ್ ಬನಿಯನ ಮತ್ತು ಹಾಫ್ ಪ್ಯಾಂಟ್ ಹಾಕ್ರಿ. ಹಾಫ್ ಪ್ಯಾಂಟ್ ಅಂದ್ರೆ ಸ್ವಲ್ಪ ಲೂಸ್ ಇರಬೇಕು ಪ್ಯಾಂಟ್, ಅಂದರೂ ನಡೆದೊಳಗೆ ಟೈಟ್ ಇರಲಿ, ಕೆಳಗಡೆ ಲೂಸ್ ಇತ್ತಂದ್ರೆ ಅದೇನಾಗತ್ತೆ ನೀವು ಓಡಬೇಕಾದ್ರೆ ನಿಮ್ಗೆ ಹಿಡಿಯೋದಿಲ್ಲ, ಅದು ತೊಡೆಗಳನ್ನು ಹಿಡಿಯೋದಿಲ್ಲ, ಫ್ರೀ ಆಗಿರುತ್ತೆ. ಅಂಥ ಪ್ಯಾಂಟ್ಸ್ ಹಾಕೊಂಡ್ರೆ ಏನಾಗುತ್ತೆ, ಟೈಟ್ ಆಗ್ತಾವೆ, ಹಿಡಿತಾವೆ, ಮುಂದುಗಡೆ ಹೋಗೋಕೆ ಬಿಡೋದಿಲ್ಲ. ಅಂಥ ಹಾಫ್ ಪ್ಯಾಂಟ್ ಆಯಿತು, ಹಾಫ್ ಪ್ಯಾಂಟ್ ಮತ್ತು ಬನಿಯನ್ ಅಂದರೆ ಟೀ ಶರ್ಟ್ ಏನು ಹಾಫ್ ಟೀ ಶರ್ಟ್ ಇರ್ತಾವಲ್ಲ, ಈ ಥರ ಟೀ ಶರ್ಟ್ಗಳನ್ನ ರನ್ನಿಂಗ್ ಓಡಿದ್ನಾಗ ಯೂಸ್ ಮಾಡಿರಿ, ಪ್ರಾಕ್ಟೀಸಿಗೆ ಆಯಿತು ಮತ್ತು ರನ್ನಿಂಗ್ ಓಡಿದ್ನಾಗತ್ತೆ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೇಳಿ ಕೊಟ್ಟಿರ್ತೀನಿ, ಅಲ್ಲಿಂದ ಪರ್ಚೇಸ್ ಮಾಡ್ಕೊಡ್ರಿ. ಕೆಲವೊಂದಿಷ್ಟು ದಿನ ನನಗೆ ಕಾಲ್ ಮಾಡಿ ಕೇಳಿದ್ರೆ ಏನಂತ, ರನ್ನಿಂಗ್ ಓಡಿದ್ನಾಗ ನಮ್ಗೆ ಸುಸ್ತಾಗತ್ತೆ, ಅಸಕ್ತತೆ ಸುಸ್ತಾಗತ್ತೈತಿ, ವೀಕ್ನೆಸ್ ಭಾಳ ಆಗುತ್ತೆ, 2 ರೌಂಡು 3 ರೌಂಡು ಹೊಡೆದ್ರೆ ಪೂರ ಸುಸ್ತಾಗ್ಬಿಡುತ್ತೆ ಸರ್, ಏನು ಮಾಡಬೇಕು ಅಂತ ಕೇಳಿದ್ರೆ, ಇದು ಸ್ಟಾರ್ಟಿಂಗ್ ಆಗುತ್ತೆ, ಇದು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಆಗುತ್ತೆ, ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಓಡಿದ್ನಾಗ. ಅದು ನಿಮ್ಗೆ ಜಾಸ್ತಿನ ಆಗತ್ತಿತ್ತಂದ್ರೆ ಎಲೆಕ್ಟ್ರಲ್ ಫಿಜ್ಜಾ ಅಂತೇಳಿ ಒಂದು ಲಿಕ್ವಿಡ್ ಬರ್ತೈತಿ, ಮೆಡಿಸಿನ್ ಮೆಡಿಸಿನ್ ನೀವು ಯೂಸ್ ಮಾಡಿರಿ. ಆ ಮೆಡಿಸಿನ್ ಯೂಸ್ ಮಾಡೋದ್ರೆ ರ್ಯಾಲಿಗೆ ಹೋಗೋದ್ನಾಗ, ಈಗ ನೀವು ಪ್ರಾಕ್ಟೀಸ್ ಮಾಡೋದ್ನಾಗ ಒಂದು ಸರ್ತಿ ಯೂಸ್ ಮಾಡಿ ನೋಡಿರಿ, ನಿಮಗೆ ಅದು ಕಂಫರ್ಟಬಲ್ ಅನ್ನಿಸ್ತೈತೆ ಇಲ್ಲೋ. ಎಲೆಕ್ಟ್ರಲ್ ಫಿಜ್ಜಾ ಅಂತೇಳಿ ಒಂದು ಯೂಸ್ ಆಗುತ್ತೆ ಮೆಡಿಸಿನ್ ಇದ್ರೊಳಗೆ, ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೇಳ್ಕೊಟ್ಟಿರ್ತೀನಿ, ಅದನ್ನು ಪರ್ಚೇಸ್ ಮಾಡಿರಿ, ಯೂಸ್ ಮಾಡಿ ನೋಡಿರಿ. ಇವಾಗ ಪ್ರಾಕ್ಟೀಸ್ ಮಾಡೋದ್ನಾಗ ನಿಮ್ಗೆ ಅದು ಕಂಫರ್ಟಬಲ್ ಸರಿ ಅನ್ನಿಸಿದ್ರೆ ಯೂಸ್ ಮಾಡಿರಿ ರ್ಯಾಲಿ ದಿನ ನಿಮ್ಮದು ರನ್ನಿಂಗ್ ಇದ್ದಾಗ. ಮತ್ತು ನಿಮ್ಗೆ ಕಂಫರ್ಟಬಲ್ ಆಗ್ಲಿಕ್ಕಂದ್ರೆ ಯೂಸ್ ಮಾಡೋಕ್ಕೋಗ್ಬೇಡಿ, ಬಿಟ್ಬಿಡ್ರಿ, ಸ್ಟಾರ್ಟಿಂಗಲ್ಲಿ ಆಗುತ್ತೆ ಸ್ವಲ್ಪ. ಅಂದರೆ ಅದು ಒಂಥರ ಗ್ಲುಕೋನ್, ಈಗ ಸ್ಪೋರ್ಟ್ಸ್ಮ್ಯಾನ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ, ಗ್ಲುಕೋನ್ ಟು ಯೂಸ್ ಮಾಡ್ತಾರಲ್ಲ ಸ್ಪೋರ್ಟ್ಸ್ಮ್ಯಾನ್ಗಳು. ಈಗ ಸ್ಕೂಲ್ ಆಗ್ಬೋದು ನೀವು ಯೂಸ್ ಮಾಡಿರ್ಬೋದು ಸ್ಪೋರ್ಟ್ಸ್ ಒಳಗಿದ್ದಂದ್ರೆ. ಹಾಗಾಗಿ ಅದು ಎಲೆಕ್ಟ್ರಲ್ ಫ್ರಿಜ್ ಅಂತೇಳಿ ಲಿಕ್ವಿಡ್ ಬರ್ತೈತಿ. ಆ ಲಿಕ್ವಿಡಿಂದ ನಿಮ್ಮ ಬಾಡಿ ಒಳಗೆ ಸ್ವಲ್ಪ ಏನು ವೀಕ್ನೆಸ್ ಇದೆ ಅಲ್ಲ, ವೀಕ್ನೆಸ್ ಕಡಿಮೆ ಆಗುತ್ತೆ. ಅಂದರೆ ಒಂದು ಸ್ಫೂರ್ತಿ ಬರ್ತೈತಿ, ಓಡಬೇಕಾದ್ರೆ ರನ್ನಿಂಗ್ ಓಡಿದ್ನಾಗ ಅದು ಒಂದು ಸ್ಫೂರ್ತಿ ಬರ್ತೈತಿ.
ಇನ್ನು ಎರಡನೇದಾಗಿ ಮೆಡಿಕಲ್ ಮೆಡಿಕಲ್ ಸಂಬಂಧಿತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಮೆಡಿಕಲ್ದು ಆಲ್ರೆಡಿ ಎರಡು ವಿಡಿಯೋ ಹಾಕಿದ್ದೀನಿ. ಒಂದು ಡೌಟ್ಸ್ ಏನು ಯಾರಿಗೆ ಡೌಟ್ಸ್ ಇದ್ರೆ ಅವ್ರು ಕಮೆಂಟ್ ಮಾಡಿದರೆ ಅವ್ರಿಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಮತ್ತು ಪೂರ್ತಿಯಾಗಿ ಒಂದು ಆರ್ಮಿ ಮೆಡಿಕಲ್ ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಇವಾಗ ನಾನು ಹೇಳ್ತಾ ಇರೋದು ಮೆಡಿಕಲ್ ಒಳಗೆ ಏನು ಅವಶ್ಯಕತೆ ಜಾಸ್ತಿ ಏನಿರೋ ಅವಶ್ಯಕತೆ ಇರೋದು ಏನಂದರೆ ಕಲರ್ ಬ್ರ್ಯಾಂಡ್. ಕಲರ್ ಬ್ರ್ಯಾಂಡ್ ಬುಕ್ ನೀವು ಬುಕ್ಸ್ ನಿಮ್ಮ ಕಡೆ ಇದ್ದು ಅಂದರೆ ನೀವಿಲ್ಲಿ ನೋಡ್ಕೋಬೋದು ನಿಮಗೇನಾದ್ರು ತೊಂದರೆ ಆಯಿತೋ ಇಲ್ಲೋ. ಯಾವುದಾದ್ರೂ ಕಲರ್ ಬ್ರ್ಯಾಂಡ್ ಒಳಗೆ ನಿಮ್ಗೆ ತೊಂದರೆ ಇದ್ದರೆ ಅದಕ್ಕೇನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಯಾವ ಥರ ಟ್ರೀಟ್ಮೆಂಟ್ ಡಾಕ್ಟ್ರನ್ನ ಹೋಗಿಬಿಟ್ಟಿರಾದ್ರೆ ಅದಕ್ಕೇನು ಟ್ರೀಟ್ಮೆಂಟ್ ಕೊಡ್ತಾರೋ ಕೇಳಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಒಮ್ಮಕ್ಕಳೇ ಅಲ್ಲಿ ಹೋದಮೇಲೆ ನಿಮಗೇನಾದರೂ ಕಲರ್ ಬ್ಲೈಂಡ್ ಇತ್ತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವಿಲ್ಲೇ ಕಲರ್ ಬ್ಲೈಂಡ್ ಬುಕ್ ಸಿಗ್ತಾವೆ, ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅದ್ರದ್ದು ಡಿಸ್ಕ್ರಿಪ್ಷನ್ನ ಕೆಳಗಡೆ ಲಿಂಕ್ ಒಳಗೆ ಕೊಡ್ತೇನೆ, ಫ್ಲಿಪ್ಕಾರ್ಟದ್ದು ಕೊಡ್ತೇನೆ, ಅಮೆಝಾನ್ದು ಕೊಡ್ತೇನೆ. ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಕಲರ್ ಬ್ರ್ಯಾಂಡಿಂದ ಭಾಳ ಯೂಸ್ ಆಗುತ್ತೆ. ನೀವು ಮನೆಯಲ್ಲಿ ಯೂಸ್ ಮಾಡಿದ್ರೆ ಅಂದರೆ ರ್ಯಾಲಿ ಒಳಗೆ ಹೋದ ತಕ್ಷಣ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಅಲ್ಲೇನೋ ಇಲ್ಲಿ ಏನೋ ತೊಂದರೆ ಆದರೂ. ಇವಾಗಲೇ ನೀವು ಮಗ್ಳ ಇದ್ದಾರನ್ನಾದ್ರೂ ನೀವು ಯಾರನ್ನಾದ್ರೂ ಕೇಳಿ ಇದೆಷ್ಟು ನಂಬರ್ ಅಂತ ಗೊತ್ತಾಡ್ಕೋಬೋದು. ಅಲ್ಲಿ ಇದನ್ನು ನೋಡಿದ ತಕ್ಷಣ ಅಲ್ಲಿ ಹೋದ ತಕ್ಷಣ ನೀವು ನೋಡಿದ್ರೆ ರ್ಯಾಲಿ ಮೆಡಿಕಲ್ ಒಳಗೆ ಗೊತ್ತಾಗ್ಬಿಡತ್ತೆ ಇದೆ ಇದು ಇದಿಷ್ಟು ನಂಬರ್ ಅಂತ ಗೊತ್ತಾಯ್ತು ಅಂದರೆ ಎಜಿಯಾಗಿ ಪಾಸ್ ಆಗ್ತೀರ. ಮತ್ತು ಮನೆಯಾಗ ನೋಡಿದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇರುತ್ತೆ. ಭಯ ಪಡೋದು ಅವಶ್ಯಕತೆ ಇಲ್ಲ, ಭಯ ಪಡೋದಿಲ್ಲ. ಮೇನ್ ಫಿಸಿಕಲ್ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ, ಅಪ್ಲಿಕೇಶನ್ ಹಾಕಿದವರು ಅಥವಾ ಹಾಕಲಾರ್ದವರು ಫಿಸಿಕಲ್ ಓಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೆಡಿಕಲ್ ಒಳಗೆ ಏನು ಆಲ್ರೆಡಿ ಏನು ಡೌಟ್ಸ್ ಇದ್ದು ಅವ್ರು ಕ್ಲಿಯರ್ ಮಾಡಿದ್ದೀನಿ. ಇವಾಗ ಮತ್ತೊಂದು ಕಲರ್ ಬ್ಲೈಂಡ್ ಅಂತ ಕೇಳಿದರೆ ಅದ್ರ ಬಗ್ಗೆನೂ ಕಲರ್ ಬ್ಲೈಂಡ್ ಬುಕ್ಸ್ ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿದ್ದೀನಿ ಅದರ್ಥ. ಇನ್ನು ನೆಕ್ಸ್ಟ್ ಅಂದರೆ ಬರೋದು ಎಕ್ಸಾಮ್. ಎಕ್ಸಾಮ್ ಒಳಗೆ ಯಾವುದು ಓದಬೇಕು ಯಾವ್ದು ಬಿಡಬೇಕು, ಬುಕ್ಸ್ ಸಿಕ್ಕಾಪಟ್ಟೆ ಆಗಿದ್ದಾವೆ ಸರ, ಯಾವ್ದು ಓದಬೇಕು ಯಾವ್ದು ಬಿಡ್ತೈತಿ ಗೊತ್ತಾಗೋದಿಲ್ಲ ಅಂತ ಒಂದಿಷ್ಟು ಜನ ಕೇಳಿದ್ರಿ. ಯಾವ ಬುಕ್ಸ್ ಓದಬೇಕು, ಯಾರು ಬರೆದಿರೋ ಬುಕ್ಸ್ ಓದಬೇಕು ಅಂತ ಕೇಳ್ತಾರೆ. ಯಾರು ಬರೆದಿದಾರ ಬುಕ್ಸ್ ಅನ್ನೋದಕ್ಕಿಂತ ಅದರೊಳಗೆ ಪೂರಾ ಕಂಪ್ಲೀಟ್ ಸಬ್ಜೆಕ್ಟ್ ಆಯಿತು ಇಲ್ಲೋ ಅದು ಮೇನ್ ಇರುತ್ತೆ. ಬುಕ್ಸ್ ಎಲ್ಲರೂ ಬರ್ತಾರೆ, ಆದ ಮೇನ್ ಇರೋದಿಲ್ಲ. ಅದರೊಳಗೆ ಕಂಪ್ಲೀಟಾಗಿ ನಮಗೆ ಸರಳವಾಗಿ ತಿಳಿಯುವಂಥ ಸಬ್ಜೆಕ್ಟ್ ಆಯಿತು ಇಲ್ಲೋ, ನಮ್ಗೆ ಕನ್ನಡದಾಗ ತಿಳಿದು ನಾವು ಕನ್ನಡ ಮೀಡಿಯಮ್ನಿಂದ ಕನ್ನಡದೊಳಗೆ ತಿಳಿ ಬರೆದಿದ್ದಾರೋ ಇಲ್ಲೋ ಆದ ಮೇನ್ ಇರ್ತೈತಿ. ಅದಕ್ಕಾಗಿ ಮೆಂಟಲಿಬಿಲಿಟಿ ಕನ್ನಡ ಸಿಗುತ್ತಾ, ಬುಕ್ಸ್ ಮೆಂಟಲಿಬಿಲಿಟಿ ಸಿಗುತ್ತೆ, ಜಿ ಕೆ ಸಿಗುತ್ತೆ, ಮ್ಯಾಥಮೆಟಿಕ್ಸ್ ಸಿಗುತ್ತೆ ಡೌಟು. ಹಳ್ಳಿ ಉಳ್ಕಿದ್ದು ಅಂಕ್ರಿ ಇಂಗ್ಲೀಷ್ ಅಂಕ್ರಿ ಗ್ರಾಮರ್ ಇರುತ್ತೆ, ಇಂಗ್ಲೀಷ್ ಅಥವಾ ಹಿಂದಿ ಅವನು ಬರೋದಿಲ್ಲ. ಇಂಗ್ಲೀಷ್ ಬುಕ್ ಇಂಗ್ಲೀಷು ಹಿಂದಿ ಇದ್ದಿದ್ದು ಕೂಡ ಎರಡು ಕೂಡಿಸಿ ಒಂದ ಬುಕ್ ಐತಿ ನಾನು ಯೂಸ್ ಮಾಡಿರೋದು. ಅದನ್ನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಡ್ತೇನೆ ಅದ್ರದ್ದು, ಅದ್ರ ಥ್ರೂ ಅದನ್ನು ಪರ್ಚೇಸ್ ಮಾಡ್ಕೊಳ್ರಿ. ಇನ್ನು ಮೆಂಟಲಿಬಿಲಿಟಿ ಏನೈತಲ್ಲ, ಆ ಯೂಸ್ ಮಾಡಿರೋ ಬುಕ್ ಇದೆ ಮೆಂಟಲಿಬಿಲಿಟಿ ಕನ್ನಡದಾಗಿದ್ದನ್ನು ನಾ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಆ ಬುಕ್ಸ್ಗಳನ್ನ. ಅದು ಯೂ ಭಾಳ ಚೆನ್ನಾಗಿ ಬರೆದಿದ್ದಾರೆ, ಸರಳವಾಗಿ ತಿಳಿತಾರ. ಆ ಬುಕ್ಸ್ ಕೊಡ್ತೇನೆ ನಾನು, ಅದನ್ನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಡ್ತೇನೆ, ಆ ಬುಕ್ಸ್ ಪರ್ಚೇಸ್ ಮಾಡಿರಿ. ಮತ್ತು ಜಿ ಕೆ ಒಂದು ಕೊಡ್ತೇನೆ, ಸೆಂಟ್ರಲ್ ಗೌರ್ಮೆಂಟಕ್ಕೆ ಕರೆಂಟ್ ಅಫೇರ್ಸ್ ಬರೋದಿಲ್ಲ ವಿಶೇಷವಾಗಿ, ಎಲ್ಲ ಓಲ್ಡ್ ಹಿಸ್ಟ್ರಿ ಬರ್ತೈತಿ. ಓಲ್ಡ್ ಹಿಸ್ಟ್ರಿ ಇರುವಂಥದ್ದು ಆರ್ಮಿ ರಿಲೇಟೆಡ್ ಆರ್ಮಿ ಜಿ ಡಿ ಎಕ್ಸಾಮ್ ಬುಕ್ಸ್ ಅಂತ ಐತಿ, ಅದನ್ನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ. ಟೋಟಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಥರ ಯಾವ ಯೂಸ್ ಆಗ್ತಾವೆ ಇವಾಗ ನೀವು ಫಿಸಿಕಲಿಂದ ಹೇಳಿದ್ರೆ, ಫಿಸಿಕಲ್ ಆಯಿತು ಮೆಡಿಕಲ್ ಆಯಿತು ಎಕ್ಸಾಮ್ ಏನು ಬುಕ್ಸ್ ಇದಾವೆ ಎಲ್ಲದ್ರದ್ದು ಲಿಂಕ್ಸ್ ಕೆಳಗಡೆ ಕೊಡ್ತೀನಿ ನಾನು, ಮಾಡ್ಕೊಳ್ರಿ. ನಿಮಗೆ ಅದು ನೋಡಿರಿ, ಅದನ್ನು ಓಪನ್ ಮಾಡಿ ನೋಡಿರಿ, ನಿಮ್ಗೆ ಅದು ಸರಿ ಅನಿಸಿದ್ರೆ ಪರ್ಚೇಸ್ ಮಾಡ್ಕೊಳ್ರಿ. ನಿಮ್ಗೆ ಸರಿ ಅನಿಸಿಲ್ಲ ಮತ್ತು ಯಾರು ನೀವು ಬೇರೆ ಯೂಸ್ ಆಲ್ರೆಡಿ ಯೂಸ್ ಮಾಡಾಗ್ತಿದ್ದ ಅದನ್ನು ನಿಮ್ಗೆ ಸರಿ ಆಗಿತ್ತಂದರೆ ಅದನ್ನೇ ಯೂಸ್ ಮಾಡಿರಿ. ಏನು ಇದಿಲ್ಲ ನಿಮಗೆ ಟೋಟಲ್ಲಾಗಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಬುಕ್ಸ್ ಅದನ್ನು ಯೂಸ್ ಮಾಡ್ಕೊಳ್ರಿ. ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲ ಬುಕ್ಸು ಲಿಂಕ್ ಐತಿ. ಸೋಲ್ಜರ್ ಆರ್ಮಿ ಈ ಕ್ಲರ್ಕ್ ಬುಕ್ಸ್ ಚೇಂಜ್ ಬರ್ತೈತಿ. ಕ್ಲರ್ಕ್ ಯಾಕಂದರೆ ಕ್ಲರ್ಕ್ ಎಕ್ಸಾಮ 60-40 ಇರುತ್ತೆ, 40-40 ಮಾರ್ಕ್ಸ್ ಟಿಕ್ಕಿಂದ ಇರುತ್ತೆ, 60 ಮಾರ್ಕ್ಸ್ ಬರೆಯೋದಿರುತ್ತೆ. ಅದ್ರ ಬುಕ್ ಅದು ಆ ಬುಕ್ಕಿಂದ ಲಿಂಕೂ ಐತಿ. ಹೊಳೆ ಜಿ ಡಿ ಡ್ಯೂಟಿದ ಹಿಂದಿ ಈ ಕನ್ನಡದೊಳಗೆ ಇರೋಂಗಿಲ್ಲ, ಆರ್ಮಿ ಎಕ್ಸಾಮ ಇಂಗ್ಲೀಷ್ ಮತ್ತು ಹಿಂದಿ ಇರ್ತೈತಿ, ಅದ್ರದ್ದು ಒಂದು ಬುಕ್ ಕೊಟ್ಟಿದ್ದೀನಿ. ಇದು ಕನ್ನಡ ಕೊಡೋದೀಗ ನಾನು ಮೆಂಟಲಿಬಿಲಿಟಿ ಕನ್ನಡ ಕೊಡೋ ಉದ್ದೇಶ ಅಂದರೆ ನಿಮಗೆ ತಿಳಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಅದನ್ನು ನಾನು ಹೇಳಾಯ್ತಿದ್ದೆ. ಮೆಂಟಲಿಬಿಲಿಟಿ ಕನ್ನಡದ ಕೂಡ ಆಯ್ತಿದ್ದೆ. ಅಲ್ಲಿಂಗ್ರೂ ಎಲ್ಲ ಹಿಂದಿ ಅಥವಾ ಇಂಗ್ಲೀಷ್ ಇರ್ತಾವೆ, ಅದಕ್ಕೆ ಸಂಬಂಧಪಟ್ಟ ಒಂದು ಬುಕ್ಸ್ ಕೊಡ್ತೀನಿ, ಲಿಂಕ್ ಕೊಡ್ತೀನಿ ಒಂದು ಬುಕ್ಸಿಂದ, ಅದನ್ನು ನೋಡ್ಕೊಳ್ರಿ. ಸ್ನೇಹಿತರೆ ಇದಷ್ಟು ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ಬಗ್ಗೆ ಏನು ಡೌಟ್ಸ್ ಇದ್ವಲ್ಲ ಕಾಮೆಂಟ್ಸ್ ಮಾಡಿದರೆ ಅದ್ರ ಪ್ರತಿಯಾಗಿ ಇದನ್ನ ಇವತ್ತು ನೀವು ವಿಡಿಯೋ ಮಾಡಿದ್ದು ಉದ್ದೇಶ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿರಿ. ಮತ್ತು ಇವ್ರು ರ್ಯಾಲಿ ಸ್ಟಾರ್ಟ್ ಆಗಿದಾವೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ, ಹಾಕಿಲ್ಲ ಅಂದರೆ ಓಕೆ ಇವತ್ತು ಹಾಕಿ ಬರ್ರಿ, ಫಿಸಿಕಲ್ ಓಡೋಕ್ಕೂ ಸ್ಟಾರ್ಟ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಏನಾದರೂ ಕ್ವಶನ್ ಕೇಳಿದ್ರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ನನ್ನ ಚಾನಲ್ ಹೋಗಿ ಅವರ ಸಬ್ಸ್ಕ್ರೈಬರ್ ಇಲ್ಲಾಂದರೆ
ಅವ್ರ ಪರವಾಗಿ ನೀವೇ ಕೂಡ ಕಮೆಂಟ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕಮೆಂಟ್ಸ್ ಮಾಡಿರಿ, ಅದಕ್ಕೆ ನಾನು ಏನು ರಿಪ್ಲೈ ಕೊಡ್ತೇನೆ. ಮತ್ತು ನನ್ನ ಮೊಬೈಲ್ ನಂಬರ್ ಕೂಡ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಕೊಡ್ತೇನೆ. ಇಲ್ಲಿ ಸೈಡ್ ಡಿಸ್ಪ್ಲೇ ಒಳಗೆ ಏನು ಈಗ ಕಾಣಾಗತ್ತಿರಲ್ಲ, ಇದು ನಂದು ವಾಟ್ಸಪ್ ನಂಬರು ಆಯಿತು, ವಿತ್ ಕಾಂಟ್ಯಾಕ್ಟ್ ನಂಬರ್ ಎರಡು ಐತಿ. ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರಿಗೆ ಕರೆ ಮಾಡಿ ಕೇಳಿರಿ. ಮತ್ತು ಏನಾದರೂ ಬುಕ್ಸ್ ಬಗ್ಗೆ ಯಾವುದಾದ್ರೂ ಬುಕ್ಸ್ ಬಗ್ಗೆ ಅದು ಬೇಕಾದರೂ ಹೇಳಿರಿ, ಮೆಸೇಜ್ ಮಾಡಿರಿ ಈ ನಂಬರ್ ಒಳಗೆ. ನಾನು ಅವ್ರಿಗೆ ಸೂಟ್ ಆಗುವಂಥ ಯಾವುದು ಬುಕ್ಸ್ ಐತೆ ಅನ್ನೋದು ತಿಳ್ಕೊಂಡು ಅವ್ರಿಗೆ ಅದರ ಲಿಂಕ್ ಕಳಿಸ್ಕೊಡ್ತೀನಿ.